ನಮಸ್ಕಾರ, ನನ್ನ ಹೆಸರು ಸಂಪ್ರೀತಿ ಸರ್. ನಾನು 5ನೇ ತರಗತಿಯಲ್ಲಿ ಸೆಂಟರ್ ಶಾಲೆಯಲ್ಲಿ ಓದುತ್ತಿದ್ದೇನೆ. ನಾನು ಈ ದಿನ ನಿಮಗೆ ಒಂದು ಕಥೆಯನ್ನು ಹೇಳುತ್ತಿದ್ದೇನೆ, ಎಲ್ಲರೂ ಗಮನವಿಟ್ಟು ಕೇಳಿ. ಈ ಕಥೆಯ ಹೆಸರು ಸಮುದ್ರದ ನೀರು ಹೇಗೆ ಉಪ್ಪಾಯಿತು. ನಿಮಗೆಲ್ಲಾದರೂ ಒಂದ್ಸಲ ಯೋಚನೆ ಬಂದೇ ಇರುತ್ತೆ, ಸಮುದ್ರದ ನೀರು ಹೇಗೆ ಉಪ್ಪಾಯಿತು ಅಂತ. ಇಲ್ಲಿ ಇದಕ್ಕೆ ಉತ್ತರ ಇದೆ, ಅಲ್ಲ ಅದನ್ನೇ ಕಥೆಯಲ್ಲೇ ಉತ್ತರ ಇದೆ. ಅದನ್ನ ನೀವು ಗಮನವಿಟ್ಟು ಕೇಳಿ. ಒಂದು ದಿನ ಒಬ್ಬ ಮೀನು ವ್ಯಾಪಾರಿ ಇರ್ತಾನಂತೆ. ಅವನ ಹೆಸರು ರಾಮಪ್ಪ ಅಂತ ಹೇಳ್ತಾ. ಅವನು ತುಂಬ ಬಡವ ಇರ್ತಾನಂತೆ. ಅವನಿಗೊಂದು ಮನೇನು ಇರೋದಿಲ್ವಂತೆ, ಏನು ಇರಲ್ವಂತೆ. ಅವಾಗ ಏನಾಯ್ತು ಅಂದ್ರೆ, ಒಂದು ದಿನ ಮೀನು ವ್ಯಾಪಾರ ಮಾಡ್ತಾ ಇರುವಾಗ ಯಾರನೋ ಒಬ್ಬ ಬರ್ತಾನಂತೆ, ಶ್ರೀಮಂತ ವ್ಯಕ್ತಿ. ಶ್ರೀಮಂತ ವ್ಯಕ್ತಿ ಬಂದ್ಬಿಟ್ಟು, ನನಗೆ ಇದನ್ನ ಮೀನ್ನ 1 ಕೆಜಿ ಎಷ್ಟು ಅಂತ ಕೇಳ್ತಾನಂತೆ. 1 ಕೆಜಿ 35 ರೂಪಾಯಿ ಸಾಕು ಅಂತ ಹೇಳ್ತಾನಂತೆ. ನಾನು ನಿನ್ 1,000 ಕೊಡ್ತೀನಿ, 1 ಕೆಜಿ ಕೊಡ್ತೀಯಾ ಅಂತ ಕೇಳ್ತಾನಂತೆ. ಆದ್ರೆ ಅವನಿಗೆ ಏನು ಮೂಡಿರಲ್ವಂತೆ, ಬೇಡ 35 ರೂಪಾಯಿ ಕೊಡಿ ಅಂತ ಹೇಳ್ತಾನಂತೆ. ಆದ್ರಿಂದ 1 ಕೆಜಿ 35 ರೂಪಾಯಿ ಅಂತ ಹೇಳ್ತಾನಂತೆ. ಅದನ್ನು ಶ್ರೀಮಂತ ವ್ಯಕ್ತಿ ಒಬ್ಬ ದೇವರ ಪ್ರತ್ಯಕ್ಷ ಆಗ್ಬಿಟ್ಟು ಹಿಂಗ ನಿಂತಂತಾನಂತೆ, ನಾನು ನಿನ್ನ ಕರುಣೆ, ನೀನು ಅತಿ ಆಸೆ ಗತಿ ಕೇಡು ಅಂತ ನೀನು ಗೊತ್ತಿದೆಯೇನೋ, ಅದಕ್ಕೆ ನಾನು ನಿನಗೆ ಒಂದು ಮಾಯಾ ಬೀಸಕಲ್ಲನ್ನ ಕೊಡ್ತೀನಿ. ನಿನಗೆ ಒಡವೆ ಆಯಸ್ಸು ಏನು ಬೇಡ ಅಂತ ಕೇಳ್ತಾನಂತೆ. ನನಗೇನು ಬೇಡ ಸ್ವಾಮಿ, ನೀವು ನನಗೆ ಮಾಯಾ ಬೀಸಕಲ್ಲನ್ನ ಕೊಡಿ, ಅದರಿಂದ ನಾನು ಊಟ ಮಾಡ್ತಿರ್ತೀನಿ ಅಂತ ಹೇಳ್ತಾನಂತೆ. ಆಮೇಲೆ ಮಾಯಾ ಬೀಸಕಲ್ಲನ್ನ ಕೊಡ್ತಾನಂತೆ. ಆದ್ರೆ ಒಂದು ಇಲ್ಲಿ ಕಂಡೀಷನ್ ಇದೆ, ನೀನು ಇದು ನೀ ನಿಲ್ಲು ನಿಲ್ಲು ಅಂದಾಗ ಈ ಬೀಸಕಲ್ ನಿಲ್ಲೋದಿಲ್ಲ. ಇದಂದ್ರೆ ರೆಡ್ ಕಲರ್ ಕ್ಲಾತ್ ಅಂದ್ರೆ ಕೆಂಪು ಬಣ್ಣದ ಬಟ್ಟೆ ನಾಟಿದ್ರೆ ನಿಲ್ಲುತ್ತೆ ಅಂತ ಹೇಳ್ತಾನಂತೆ. ಆಯ್ತು ಅಂತ ಹೇಳ್ಬಿಟ್ಟು ಮನೆ ಅವ್ನ ಮನೆಯೇ ಇರೋದಿಲ್ಲ, ಬೀದಿಲಿ ತಾಮಂದ್ಬಿಟ್ಟು ಇಲ್ಲಿ ರುಬ್ತಾನಂತ. ಅಕ್ಕಿ ಬೇಕು, ಮುದ್ದೆ ಬೇಕು ಅಂತ ಎಲ್ಲ, ರಾಗಿ ಬೇಕು ಅಂತ ಹೇಳ್ಬಿಟ್ಟು ಆಮೇಲೆ ಅದನ್ನೆಲ್ಲ ಮಾರ್ಬಿಟ್ಟು ಸ್ವಲ್ಪ ಶ್ರೀಮಂತ ಆಗ್ತಾನೆ. ಆದ್ರೂ ಅವ್ನಿಗಿನ್ನೂ ಅವ್ನು ಗೊತ್ತಿರುತ್ತೆ, ಹಸಿ ಆಸೆ ಗತಿ ಕೇಡು ಅಂತ ಹೇಳ್ಬಿಟ್ಟು. ಆಮೇಲೆ ಅವನು ತುಂಬಾ ಸಿಂಪಲ್ ಆಗಿರ್ತಾನೆ. ಅವನಿಗೆ ಬಿಟ್ಟು ಹೆಲ್ಪ್ ಮಾಡ್ತಿರ್ತಾನೆ. ಆಮೇಲೆ ಒಂದಿನ ಏನಾಯ್ತು ಅಂದ್ರೆ, ಅವನ ಯಜಮಾನ ಇದೆಲ್ಲ ಏಟ್ ಸಾಧ್ಯ, ನಾನಿದನ್ನ ಇವನೇನಾದ ಅಂತ ಹೇಳ್ಬಿಟ್ಟು ನಾನು ತಿಳ್ಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಅವನು ಅವ್ರ ಹೆಂಡತಿ ಮಧ್ಯರಾತ್ರಿ ಬಂದ್ಬಿಡ್ತಾರಂತೆ. ಬಂದಾಗ ಅದನ್ನ ಇವನ್ನ ನೋಡ್ತಾ ಇರ್ತಾರೆ, ಏನ್ ಮಾಡ್ತಾನೆ ಅಂತಾನ. ಹಿಂಗಿನ ರುಬ್ಬರ್ ನೋಡ್ಬಿಟ್ಟು ಅವ್ರಿಗೆ ತುಂಬಾ ಹೊಟ್ಟೆ ಉರಿ ಆಗ್ಬಿಡುತ್ತೆ. ಅವ್ರು ಮೊದ್ಲೇ ಶ್ರೀಮಂತರಲ್ವಾ, ಆಮೇಲೆ ಅದನ್ನ ತಗೊಂಡು ಹೋಗ್ಬಿಟ್ಟು ಬೀಸಟ್ಟಲ್ಲಿ ಸ್ಟೋಲ್ ಮಾಡ್ತಾರೆ, ಅಂದ್ರೆ ಎತ್ಕೊಂಡು ಹೋಗ್ಬಿಡ್ತಾರೆ. ಆಮೇಲೆ ಸಮುದ್ರದ ಮಾರ್ಗದಲ್ಲಿ ಹೋಗ್ತಾ ಇರಬೇಡ, ಇದನ್ನ ನಾನು ಏನ್ ಆಪರೇಟ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ವಂತೆ. ಸುಮ್ನೆ ಉಪ್ಪು ಬೇಕು ಅಂತ ಹೇಳಿ ಅಂತಾನ ಅವ್ರ ಹೆಂಡತಿ ಹೇಳ್ತಾಳಂತೆ. ಅದಕ್ಕೆ ಉಪ್ಪು ಬೇಕು ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತಾನಂತೆ. ಅವನಿಗೆ ಗೊತ್ತಿರಲ್ವಂತೆ, ಕೆಂಪು ಬಣ್ಣದ ಬಟ್ಟೆ ಹಾಕಿರೋ ನಿಲ್ಲುತ್ತೆ ಅಂತ ಅಲ್ವಾ, ಅವನಿಗೇನ್ ಗೊತ್ತಿರುತ್ತೆ. ಆಮೇಲೆ ಅದೆಲ್ಲ ಆದ್ಮೇಲೆ ಉಪ್ಪು ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ತುಂಬಾ ಉಪ್ಪು ತುಂಬಿಕೊಂಡ್ಬಿಡುತ್ತಂತೆ. ನಿಲ್ಲು ನಿಲ್ಲು ಅಂತ ಹೇಳಿದ್ರು ನಿಲ್ತಾ ಇರ್ಲವಂತೆ ಆ ಬೀಸಾಕಲ್ಲು. ಆಮೇಲೆ ಅದು ತುಂಬಾ ಆಗ್ಬಿಟ್ಟು ಒಂದ್ 3-4 ವರ್ಷ ಆದ್ಮೇಲೆ ಅದು ಆಮೇಲೆ ಅವನು ತುಂಬಾ ಹೊಟ್ಟೆ ಹಸುವಿನಿಂದ ಒದ್ದಾಡ್ತಿರ್ತಾನಂತೆ ಅವನು ರಾಮಪ್ಪ. ಆಮೇಲೆ ಮೀನು ಹಿಡಿಯೋನು, ಒಂದಿನ ಮೀನನ ತಿಂದು ಜೀವನ ಮಾಡೋಣ ಅಂತ ಹೇಳ್ಬಿಟ್ಟು ಮೀನ್ನೇ ಹಿಡಿಯಕ್ ಹೋಗ್ತಾನೆ. ಆಮೇಲೆ ಅದನ್ನೇ ಅವ್ರೆಲ್ಲ ಹೋಗ್ತಿದ್ರು ಆ ಮಾರ್ಗದಲ್ಲೇ ಹೋಗ್ತಾನೆ. ಅವ್ನು ಗೊತ್ತಿರಲ್ಲ ಯಾರು ಕತ್ಕೊಂಡಿದ್ದಾರೆ ಅಂತ. ಆಮೇಲೆ ಬಲೆ ಬೀಸಿದ ತಕ್ಷಣ ಅದು ಮಾಯಾಟಲ್ಲಿ ಎಲ್ಲ ದೂರದಲ್ಲಿರುತ್ತೆ. ನನ್ನ ಯಜಮಾನ ಬಂದ್ಬಿಟ್ಟು ಇದನ್ನ ಬೀಸ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಬಲೆ ಒಳಗೆ ಬಂದು ಸಿರಾಟಂಬಿಡುತ್ತೆ. ಆಮೇಲೆ ತುಂಬ ಸ್ವಲ್ಪ ಭಾರ ಆಗುತ್ತೆ. ಆಮೇಲೆ ಏನೋ ಮಾಡಿ ಒಂದು 3-4 ಜನನ ಹತ್ರ ಹಿಂಗಿಂಗ್ ಎಡಿಸ್ದಾಗ ಅಲ್ಲಿ ಬೀಸಾಕಲ್ಲು ಬಂದಿರುತ್ತೆ. ಆ ಬೀಸಾಕಲ್ಲನ್ನ ಮನೆಗೆ ತಗೊಂಡು ಹೋಗ್ಬಿಟ್ಟು ಅವನು ಹ್ಯಾಪಿಯಾಗಿ ಜೀವನ ಮಾಡ್ತಾನೆ. ಆದ್ರೆ ಅವರು ಯಜಮಾನ ಸತ್ತೋಗ್ಬಿಟ್ಟಿರ್ತಾನೆ ನೀರಲ್ಲಿ ಬಿದ್ದ್ಬಿಟ್ಟು. ಆದ್ರಿಂದ ಸಮುದ್ರದ ನೀರು ಉಪ್ಪಾಯ್ತು. ಈಗ ರಿವರ್ ಕೆರೆ ಅವೆಲ್ಲನ ಅಲ್ಲಿ ಸೇರ್ಕೊಂಡಿರ್ಲಿಲ್ಲ, ಅವು ಬೇರೆ ಬೇರೆ ಮಾರ್ಗದಲ್ಲಿ ಇದ್ವು ಅಲ್ವಾ, ಅದಕ್ಕೆ ಅವು ಉಪ್ಪಾಗಿಲ್ಲ, ಅವು ಸಿಹಿ ನೀರು. ಅದಕ್ಕೆ ಅತಿ ಆಸೆ ಇದ್ರು ಇದರ ಮಾರಲ್ ಅತಿ ಆಸೆ ಗತಿ ಕೇಡು, ಇದರ ನೀತಿ ಅತಿ ಆಸೆ ಗತಿ ಕೇಡು. ಈ ಕತೆ ತಮ್ಮೆಲ್ಲರಿಗೂ ಇಷ್ಟವಾಯಿತೆಂದು ತಿಳಿದುಕೊಳ್ಳುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರಗಳು.